ವಿಧಾನಸಭಾ ಕ್ಷೇತ್ರ ಓಕಳಿಪುರಂ ಸನ್ರೈಸ್ ಸರ್ಕಲ್ನಲ್ಲಿ ಗುಂಡೂರಾವ್ ಫೌಂಡೇಶನ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನಾಚರಣೆ ಮತ್ತು 5,000 ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣಾ ಸಮಾರಂಭ. ಶಾಸಕರಾದ ದಿನೇಶ್ ಗುಂಡೂರಾವ್ ರವರು, ಗುಂಡೂರಾವ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಮತಿ ತಬು ದಿನೇಶ್ ಗುಂಡೂರಾವ್, ಗಾಂಧಿನಗರ ಬ್ಲಾಕ್ ಅಧ್ಯಕ್ಷರಾದ ಶರವಣ, ಬೆಂಗಳೂರು ನಗರ ಜಿಲ್ಲಾ ಕೇಂದ್ರ ಎಸ್ಎಸಿ ಘಟಕದ ಅಧ್ಯಕ್ಷರಾದ ರಾಜಕಾರ್ತಿಕ್, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಉಮೇಶ್ ರವರು ದೀಪ ಬೆಳಕಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ. ನಮ್ಮ ಎಸ್ಸಿ ಘಟಕದ ಅಧ್ಯಕ್ಷರಾದ ರಾಜು ಕಾರ್ತಿಕ್ ಅವರು ಮತ್ತು ಎಲ್ಲ ಇತರ ಸ್ನೇಹಿತರೆಲ್ಲ ಸೇರಿ ಇಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಸುಮಾರು 5,000 ಜನರಿಗೆ ಈ ರೇಷನ್ ಕಿಟ್ಟನ್ನು ವಿತರಣೆ ಸಮಾರಂಭವನ್ನು ಹಮ್ಮಿಕೊಂಡು ಇವತ್ತು ಯಾಕಂದರೆ ಇವತ್ತು ಬೆಲೆ ಏರಿಕೆಯಿಂದ ತುಂಬ ಜನರಿಗೆ ದಿನಸಿ ಪದಾರ್ಥಗಳು ತಗೊಳ್ಳೋದು ಭಾಳ ಕಷ್ಟ ಆಗಿದೆ ಮತ್ತು ಭಾಳ ತೊಂದರೆಯಲ್ಲಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಸಹಾಯ ಆಗಬೇಕು ಅಂತೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅನೇಕ ಮಹಿಳಾ ಮುಖಂಡರುಗಳು ಯಾರು ಅವರ ಪದಾಧಿಕಾರಿಗಳಾಗಿದ್ದರು ಮತ್ತು ಜನತಾದಳ ಪಕ್ಷದ ಮಹಿಳಾ ಮುಖಂಡರುಗಳು ಇವತ್ತು ನಮ್ಮ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ದೀನ ದಲಿತರ ಪರವಾಗಿ ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡುವಂಥ ಒಂದು ಪಕ್ಷ ನಮ್ಮದು. ಅದೇ ರೀತಿಯಾಗಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯ ಸಂದರ್ಭದಲ್ಲಿ ಇವತ್ತು ನಾವು ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂಥ ಸಮಾನತೆಯನ್ನು ನಾವು ದೇಶದಲ್ಲಿ ಅಗತ್ಯ ಇದೆ. ಈ ಒಂದು ವೈಷಮ್ಯ ದ್ವೇಷವನ್ನು ಕಡಿಮೆ ಮಾಡಿದ ಅದು ಹೋಗಬೇಕದು ಮತ್ತು ಹಿಂಸಾತ್ಮಕವಾದಂಥ ವಾತಾವರಣವನ್ನು ಅದನ್ನು ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾವು ಇವತ್ತು ಪಣ ತೊಟ್ಟು ಸಂವಿಧಾನಕ್ಕೆ ಗೌರವ ಕೊಡಬೇಕು. ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡ್ತಾ ಒಂದು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಫೌಂಡೇಶನ್ದ ನಮ್ಮ ಉದ್ದೇಶ ಏನಂದರೆ ಪುವರ್ಗೆ ಹೆಲ್ಪ್ ಮಾಡಬೇಕು, ಲೇಡೀಸಿಗೆ ಕೆಲಸ ಕೊಡಬೇಕು, ಲೇಡೀಸಿಗೆ ಅಥವಾ ಯೂತ್ಸ್ಗೆ ಕಂಪ್ಯೂಟರ್ಸ್ ಹೇಳ್ಕೊಡೋದು, ಅವ್ರಿಗೆ ಜಾಬ್ಸು, ಅವೆಲ್ಲ ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅದು ಮಾಡ್ತಾ ಇದ್ದೀವಿ. ಮೇಡಮ್, ದಿನೇ ದಿನೇ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ, ಅದು ಜನ ಎಲ್ಲ ಅದ್ರ ಮೇಲೆ ಫೋಕಸ್ ಮಾಡಿಬಿಟ್ಟು ಇದು ಬೇರೆ ಡೈವರ್ಟ್ ಮಾಡಕ್ಕೆ ಮಾಡ್ತಾ ಇದಾರಲ್ಲ ಟ್ಯಾಕ್ಟಿಕ್ಸು, ಅದು ಬಿಟ್ಟುಬಿಟ್ಟು ಇದ್ರ ಮೇಲೆ ಫೋಕಸ್ ಮಾಡಬೇಕು. ಮೇ ಬಿ ಇದ್ರ ಮೇಲೆ ಜನ ಫೋಕಸ್ ಮಾಡಿದ್ರೆ ಗ್ಯಾ ಕ್ವೆಶ್ಚನ್ ಮಾಡಿದ್ರೆ ಗವರ್ಮೆಂಟ್ಗೆ ಗ್ಯಾಸ್ ಬೆಲೆ ಕಮ್ಮಿ ಆಗುತ್ತೆ.